ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಯು ಕೆನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಸಖತ್ತಾಗಿರೋ ರೆಸಿಪಿನ ತೊಗೊಂಡ್ಬಂದಿದ್ದೀನಿ, ಹಲಸಿನ ಹಣ್ಣಿನ ಪಾಯಸ. ಎಷ್ಟು ಸಖತ್ತಾಗಿದೆ, ಒಂದೇ ರೀತಿ ಪಾಯಸ ತಿಂದು ಬೋರ್ ಆಗಿದೆ ಅಲ್ವ ನಿಮಗೆ. ಹಾಗಾದರೆ ಈ ರೀತಿ ಪಾಯಸನೂ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಇನ್ನು ನನ್ನ ಚಾನಲನ್ನು ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ, ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಪಟಾಪಟ್ ಅಂತ ನೋಡ್ಕೊಂಡು ಬರೋಣ ಹೇಗೆ ಮಾಡಿದ್ದೀನಿ ಹಲಸಿನಣ್ಣಿನ ಪಾಯಸ ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಜಾಮೂನ್ ಕಪ್ಪಷ್ಟು ಫುಲ್ಲು ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ, ಒಂದು ಜಾಮೂನ್ ಕಪ್ಪಷ್ಟು. ಇದನ್ನು ನಾನಿಲ್ಲಿ ವಾಶ್ ಮಾಡಿ ಚೆನ್ನಾಗಿ ನಾವು ಬೇಯಿಸಬೇಕಾಗತ್ತೆ. ಕ್ಲೀನಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋಕೆ ಇಟ್ಬಿಡೋಣ. ಈಗ ಹಲಸಿನ ಹಣ್ಣನ್ನು 10 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನು ಅದರದ್ದು ಬೀಜನ ತೆಗೆದಿದ್ದೀನಿ. ಈಗ ಒಂದು ಜಾರ್ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡು ಬಿಡೋಣ. ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಜಾಮೂನ್ ಕಪ್ಪಷ್ಟೇ ಫುಲ್ಲು ನಾನು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನೇ ನೆನೆಸಿಟ್ಕೊಂಡು ರಸನ ಮಾಡಿಟ್ಕೊಂಡಿದ್ದೀನಿ. ಈಗ ಅದರದೇ ರಸನ ನಾನಿದಕ್ಕೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೀರನ್ನು ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನೀರನ್ನು ಹಾಕ್ಕೊಳ್ದಲೇ ಹಾಗೇ ಇದನ್ನು ಬೆಲ್ಲದ ರಸನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ. ಈ ರೀತಿ ಪೇಸ್ಟು ರೆಡಿ ಮಾಡಿಟ್ಕೊಂಬಿಡೋಣ. ಈಗ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮೆಲ್ಟ್ ಆದಮೇಲೆ ಈಗ ಒಂದು 15 ನಾನು ಗೋಡಂಬಿನ ತೊಗೊಂಡು ಪೀಸ್ ಪೀಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಧಾನ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಅರ್ಧ ಫ್ರೈ ಆದಮೇಲೆ ಇಲ್ಲಿ ನಾನು ದ್ರಾಕ್ಷಿನ ಒಂದು 15 ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಫ್ರೈ ಮಾಡಿರೋವಂಥದ್ದು ಇದಕ್ಕೇನೆ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿರೋವಂಥ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ತುಂಬ ಚೆನ್ನಾಗಿ ಬೆಂದರೆ ತುಂಬ ರುಚಿ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಬಿಡೋಣ. ಈಗ ಫುಲ್ಲು ಹಾಕ್ಕೊಂಡ್ಬಿಟ್ಟು ಒಂದೇ ಸಲ ಇವಾಗ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಬೇಕಾಗತ್ತೆ. ಅಂದರೆ ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ, ಫ್ರೈ ಮಾಡ್ಕೊಂಬಿಡೋಣ. ಈಗ ಉಳಿದಿರೋ ಅಂಥ ಬೆಲ್ಲದ ರಸನ ನಾನು ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೇ. ಇದರಲ್ಲಿ ಏನಾದರೂ ಕಸ ಕಡ್ಡಿ ಬೆಲ್ಲದಲ್ಲಿ ಇದ್ದರೆ ಅಂತ ಅಷ್ಟೇ ಇದನ್ನು ಸೋಸ್ಕೊಳ್ಳೋ ಉದ್ದೇಶ ಬೆಲ್ಲನ. ಈಗ ಅದಕ್ಕೆ ನಾನು ರುಬ್ಕೊಂಡಿರೋವಂಥ ಹಲಸಿನ ಹಣ್ಣನ್ನು ಕೂಡ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ತಿರ್ಸ್ಕೊಳ್ತಾ ಕುದಿಸೋಣ. ಇದನ್ನು ನಿಧ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ. ತುಂಬ ಚೆನ್ನಾಗಾಗತ್ತೆ, ಡಿಫ್ರೆಂಟಾಗಿರೋ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗಿಬಿಡುತ್ತೆ ನಿಮಗೆ. ಈಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದ್ದಿರೋಂಥ ರೆಡಿ ಆಗಿರುವಂಥ ಹಲಸಿನ ಹಣ್ಣಿನ ಪಾಯಸನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಮನೆ ಮಂದಿಗೆ ಡಿಫ್ರೆಂಟಾಗಿರೋ ಪಾಯಸನ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಸಖತ್ತಾಗಿರೋ ಪಾಯಸ ರೆಡಿ ಆಗಿದೆ, ಸರ್ವ್ ಮಾಡ್ಕೊಂಬಿಡೋಣ. ಹಾಗೆ ನೀವು ಕೂಡ ನೋಟ್ಬುಕ್ಕನ್ನ ತೊಗೊಂಡು ಪಟಾಪಟ್ಟಂತ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಂಬಿಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ. ಮೊದಲಿಗೆ ನಾನಿಲ್ಲಿ ಒಂದು ಜಾಮೂನ್ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ, ಹಾಗೆ ಒಂದು 10 ಹಲಸಿನ ಹಣ್ಣು, ಹಾಗೆ ಒಂದು ಜಾಮೂನ್ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಎಷ್ಟು ಚೆನ್ನಾಗಿರೋ ಪಾಯಸ, ಡಿಫ್ರೆಂಟಾಗಿರೋ ಪಾಯಸನ ರೆಡಿ ಮಾಡ್ಕೋಬೋದಲ್ವಾ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ನನ್ನ ಚಾನಲಲ್ಲಿ ಹೊಸ ಹೊಸ ರೆಸಿಪೀಸ್ನ ಹಾಕ್ತಾ ಇರ್ತೀನಿ, ನೀವು ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ರೆಸಿಪಿನ ನೀವು ಟ್ರೈ ಮಾಡಿ, ಮನೆ ಮಂದಿಯೆಲ್ಲ ಎಂಜಾಯ್ ಮಾಡ್ಬೋದು ಅಂತ ತಿಳಿಸ್ತಾ ಬಾಯ್. ಟೇಕ್ ಕೇರ್.